ಆತ್ಮೀಯ ಸಾರ್ವಜನಿಕರೇ, ನಾನು ದೊಡ್ಡಬಳ್ಳಾಪುರ ಕೌನ್ಸಿಲ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೀನಿ. ಇತ್ತೀಚೆಗೆ ಕೊರೋನಾ ಎರಡನೇ ಅಲೆ ರಾಷ್ಟ್ರ ವ್ಯಾಪಿ ಮನುಷ್ಯನ ಜೀವನದ ಮೇಲೆ ದಾಳಿ ಇಡ್ತಾ ಇರೋದ್ರಿಂದ ಎಲ್ಲೂ ಕೂಡ ಆಸ್ಪತ್ರೆಗಳು ಬೆಡ್ ಸಿಗ್ತಾ ಇಲ್ಲ, ಮತ್ತೆ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯೆ ಎಲ್ಲ ನಾವು ಸಾಯ್ತಾ ಇದ್ದೀವಿ ಅಂತ ಇಡೀ ಸಮಾಜದಲ್ಲಿ ಒಂದು ಅಲ್ಲೋಲ ಕಲ್ಲೋಲದ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಆದ್ರೆ ಆಸ್ಪತ್ರೆಯೇ ಯಾಕೆ ಬೇಕು? ಕೊರೋನಾನ ನಿಯಂತ್ರಣ ಮಾಡುವುದಕ್ಕೆ ನಾವೇ ಒಂದು ಪರ್ಯಾಯ ವ್ಯವಸ್ಥೆಗಳನ್ನ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಯೋಗಿಕವಾಗಿ ದೊಡ್ಡಬಳ್ಳಾಪುರ ಟೌನ್ನಲ್ಲಿ ನಮ್ಮ ಐ ಜಿ ಸಾಹೇಬರು, ಎಸ್ ಪಿ ಸಾಹೇಬರು ಮತ್ತು ಅಡಿಷನಲ್ ಎಸ್ ಪಿ ಸಾಹೇಬರ ಒಂದು ಆದೇಶದ ಮೇರೆಗೆ ನಾವೇ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಕೊರೋನಾವನ್ನ ಯಾವ ರೀತಿ ತಡೆಗಟ್ಟುವ ನಿಟ್ಟಿನ ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಈ ಒಂದು ಪ್ರಯೋಗಕ್ಕೆ ಬೇಕಾಗಿರೋದು ಒಂದು ಗ್ಯಾಸ್ ಸಿಲಿಂಡರ್, ಸ್ಟವ್ ಮತ್ತೆ ಪ್ರೆಷರ್ ಕುಕ್ಕರ್. ಈ ಮೂರನ್ನ ಇದು ಮಾಡಿ ಪಿವಿಸಿ ಪೈಪ್ ಗಳ ಮೂಲಕ, ಸಿಪಿಯುಸಿ ಪೈಪ್ ಗಳ ಮೂಲಕ ಏಕಕಾಲದಲ್ಲಿ ಮೂರು ಜನ ಏಕಕಾಲದಲ್ಲಿ ನಿಂತುಕೊಂಡು ನೈಸರ್ಗಿಕವಾಗಿ ಬೆಳೆದಂತಹ ನೀಲಗಿರಿ ಸೊಪ್ಪು, ಪುದೀನ ಸೊಪ್ಪು, ಬೇವು ಮತ್ತು ತುಳಸಿ ಮತ್ತು ತೈಲ ಸೊಪ್ಪು ಇದನ್ನ ಹಾಕಿ ಪ್ರೆಷರ್ ಕುಕ್ಕರ್ ಇಂದ ಆವಿ ಬಂದಾಗ ನೋಡಿ, ಇಲ್ಲಿ ಬರ್ತಾ ಇರೋದು ಆವಿ. ಪ್ರೆಷರ್ ಕುಕ್ಕರ್ ಇಂದ ನಾವು ಆನ್ ಮಾಡಿದಾಗ ಆವಿ ಬರ್ತಾ ಇದೆ. ಇದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಒಂದು ಬಾರಿ ಸಾಯಂಕಾಲ ಒಂದು ಬಾರಿ ತಗೊಳ್ಳೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ಕೊರೋನಾನ ನಾವು ತಡೆಗಟ್ಟಬಹುದು. ಇದು ನಾವೇ ಪ್ರಕೃತಿದತ್ತವಾಗಿ ಒಂದು ಕಂಡುಕೊಂಡಂತಹ ವಿಧಾನ. ಹೀಗಾಗಿ ನನ್ನ ಎಲ್ಲಾ ಜನತೆಗೆ ಹೇಳೋ ಇಷ್ಟೇನೆ, ಪೊಲೀಸ್ ಇಲಾಖೆ ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ. ಈ ಪ್ರಯೋಗನ ಪ್ರತಿಯೊಬ್ಬರು ಕೂಡ ಮನೆಯಲ್ಲೂ ಮಾಡಬಹುದು. ಅಂದ್ರೆ ಮನೆಯಲ್ಲಿ ಒಂದು ದೊಡ್ಡ ಸಂಸಾರ, 10-15 ಜನ 8-10 ಜನ ಕುಟುಂಬದ ಸದಸ್ಯರಿದ್ದರೆ ಈ ಒಂದು ಸುಲಭದ ಉಪಾಯ, ಒಂದು ಸಿಲಿಂಡರ್, ಸ್ಟವ್, ಪ್ರೆಷರ್ ಕುಕ್ಕರ್ ಇಂದ ಎಲೆಕ್ಟ್ರಿಕಲ್ ನಂಬರ್ ಕರ್ಕೊಂಡು ಬಂದು ನಿಮ್ಗೆ ಎಷ್ಟು ಪಾಯಿಂಟ್ ಬೇಕೋ ಅಷ್ಟು ಪಾಯಿಂಟ್ ಮಾಡಿಸ್ಕೊಳ್ಳೋದ್ರ ಮೂಲಕ, ಮತ್ತೆ ನೈಸರ್ಗಿಕವಾಗಿ ಬೆಳೆದಂತಹ ಒಂದು ಆಯುರ್ವೇದಿಕ್ ನೀಲಗಿರಿ ಸೊಪ್ಪು, ತುಳಸಿ ಮತ್ತೆ ನಿಂಬೆಹಣ್ಣಿನ ರಸ ಹಾಗೂ ಬೇವಿನ ಸೊಪ್ಪನ್ನ ಕುಕ್ಕರ್ಗೆ ಹಾಕಿ ಅದಕ್ಕೆ ತಕ್ಕಂತೆ ನೀರನ್ನ ಹಾಕಿ ಮತ್ತೆ ಚಕ್ಕೆ ಲವಂಗ ಶುಂಠಿ ಮೆಣಸನ್ನು ಸಹ ನೀವು ಹಾಕೊಂಡು ಇದನ್ನ ಈ ಮಾಡಿ ನೋಡಿ. ಏಕಕಾಲದಲ್ಲಿ ಹಾಗೆ ಆ ಒಂದು ಪ್ರೆಷರ್ ಕುಕ್ಕರ್ ತನ್ನ ಆವಿತನ ಯಾವ ರೀತಿ ಹೊರಗಡೆ ನಾವು ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ಒಂದೆರಡು ಬಾರಿ ಸ್ಟೀಮ್ ಮಾಡಿಕೊಳ್ಳೋದ್ರಿಂದ ಕೊರೋನಾ ವೈರಸ್ ನ ತಡೆಗಟ್ಟಬಹುದು, ಆರೋಗ್ಯವಾಗಿರಬಹುದು. ನೋಡಿ, ನಾವು ಈ ವಿಧಾನ ಅನುಸರಣೆ ಮಾಡ್ತಾ ಇದ್ದೀವಿ. ಫ್ಯಾಕ್ಟರಿ ವರ್ಕರ್ಸ್ ಆಗ್ಬಹುದು, ಹಾಸ್ಟೆಲ್ಗಳಲ್ಲಾಗಬಹುದು, ಎಲ್ಲಾ ಜಾಗಗಳಲ್ಲೂ ಕೂಡ ಈ ಒಂದು ವಿಧಾನವನ್ನ ಅಳವಡಿಸುವ ಮೂಲಕ ನಾವು ಆಸ್ಪತ್ರೆಗೆ ಹೋಗದೆ ಇಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿಕೊಂಡು ನಾವು ಆರೋಗ್ಯವಾಗಿರಬಹುದು. ನೋಡಿ, ಇವಾಗ ನಮ್ಮ ಸ್ಟಾಫ್ ಇದ್ದಾರೆ, ನಮ್ಮ ಸ್ಟಾಫ್ ಕೂಡ ಅದರ ಒಂದು ಸ್ಟೀಮ್ ಇದನ್ನ ತಗೊಳ್ತಾರೆ. ಅದೇ ರೀತಿ ನಮ್ಮ ಪಬ್ಲಿಕ್ ಎಲೆಕ್ಟ್ರಿಷಿಯನ್ ಇದ್ದಾರೆ, ಅವರು ಕೂಡ ತಗೊಳ್ತಾರೆ. ಸೊ ನಾನು ಕೂಡ ತಗೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ನೀವು, ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ಖರ್ಚು ಮಾಡುದು, ಟ್ರೀಟ್ಮೆಂಟ್ ಆಗ್ಲಿಲ್ಲ, ಬೆಡ್ ಸಿಗ್ಲಿಲ್ಲ, ಐಸಿಯು ಸಿಗ್ಲಿಲ್ಲ, ವೆಂಟಿಲೇಟರ್ ಸಿಗ್ಲಿಲ್ಲ ಎಂಬ ಕೊರತೆಯಿಂದ ಮನುಷ್ಯ ಪ್ಯಾನಿಕ್ ಆಗೋದಕ್ಕಿಂತ ಮೊದಲು ಇರುವಂತಹ ಪ್ರಕೃತಿದತ್ತವಾಗಿ ಬೆಳೆದಂತಹ ಸಂಬಂಧಗಳನ್ನ ನಾವು ಯಾವ ರೀತಿ ಬೆಳೆಸ್ಕೊಂಡು ಈ ಒಂದು ಪ್ರಯೋಗ ಮಾಡೋದ್ರ ಮೂಲಕ ನಾವು ಕೊರೋನಾನ ಹೊರಗೊಳಿಸೋಣ. ಹೀಗಾಗಿ ಸಮಾಜದ ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡುವುದಿಷ್ಟೇ, ಯಾರು ಆಯುರ್ವೇದಿಕ್ ಮೂಲಗಳಲ್ಲಾಗಲಿ ಅಥವಾ ಈ ರೀತಿ ಕೃತಕವಾಗಿ ನಾವೇ ತಯಾರು ಮಾಡಿಕೊಂಡಂತಹ ಒಂದು ನೈಸರ್ಗಿಕ ದತ್ತವಾದಂತಹ ಈ ಒಂದು ಸುರಕ್ಷಿತ ವಿಧಾನಗಳನ್ನ ಎಲ್ಲದರಲ್ಲೇ ನಾವು ಅಳವಡಿಕೆ ಮಾಡ್ಕೋಬಹುದು. ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ಬೇಕಾಗಿರೋದಿಷ್ಟೇನೆ, ಒಂದು ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಸ್ಟವ್, ಪ್ರೆಷರ್ ಕುಕ್ಕರ್, ಸಿಪಿವಿಸಿ ಪೈಪ್ ಗಳ ಮೂಲಕ ಎಷ್ಟು ಪಾಯಿಂಟ್ ಬೇಕೋ ಅಷ್ಟು ಪಾಯಿಂಟ್ ಗಳನ್ನ ಅಳವಡಿಸಿಕೊಂಡು ನಾವು ಬೆಳಗ್ಗೆ ಮತ್ತು ಸಂಜೆ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಥವಾ ಮನೆಯನ್ನ ನಿಂತೀವಿ ಇದರ ಪ್ರಯೋಗವನ್ನು ಪಡ್ಕೊಳ್ಬಹುದು. ಎಲ್ಲರೂ ಕೂಡ, ಎಲ್ಲ ನಾಗರಿಕರು ಕೂಡ ಈ ಒಂದು ಪ್ರಯೋಗ ಪಡ್ಕೊಳ್ಳಿ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಇಂತಹ ಪ್ರಯೋಜನಗಳನ್ನ ಮಾಡಿಕೊಳ್ಳುವ ಮೂಲಕ ಎಲ್ಲರೂ ಸುರಕ್ಷಿತವಾಗಿ ಅಂತ ಹೇಳ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವತಿಯಿಂದ
साहेब एस पी साहेब अडिशनल एस पी साहेब मार्गदर्शन यशस्वी आगे अलवे समाज नागरिक मन मतलब दुबारी अल नैसर्गिक आयुर्वेदिक नीलगिरि सोप्पु तुलसी चंदन शुंठि चक्के लवंग मत निण रसवन्न हाकबहुदु अदर जोतेगे तुलसी बेवु ಈ ಸೊಪ್ಪುಗಳನ್ನ ನಾವು ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಕುಕ್ಕರ್ ನಲ್ಲಿ ಹಾಕಿ ಅದಕ್ಕೆ ವರಂತವಂತ ನೀರನ್ನ ಹಾಕಿ ಆವಿ ಮಾಡಿದ್ರೆ